ಹಲೋ ವೀಕ್ಷಕರೇ, ಅರ್ಫು ಕಿಚನ್ಗೆ ಸ್ವಾಗತ. ನಾವು ಇವತ್ತು ಕುಷ್ಕಾ ರೈಸ್ ಮಾಡೋಣ. ಕುಷ್ಕಾ ರೈಸ್ಗೆ ಏನೇನು ಬೇಕಂತ ನೋಡೋಣ. ನಾನು ಮೊದಲಿಗೆ ಮಸಾಲೆ ಹೇಳ್ತೀನಿ. ಇದು ಶಾಹಿ ಜೀರಾ. ನಾನು 1.5 ಸ್ಪೂನು ಶಾಹಿ ಜೀರಾ ತೊಗೊಂಡಿದ್ದೀನಿ. 2 ಪಲಾವ್ ಎಲೆ ತೊಗೊಂಡಿದ್ದೀನಿ. 2 ಸಣ್ಣ ಚಕ್ಕೆ ತೊಗೊಂಡಿದ್ದೀನಿ ಪೀಸನ್ನು. 2 ಏಲಕ್ಕಿ. 6 ಲವಂಗ. ಇದಕ್ಕೆ ಕುಷ್ಕಾ ರೈಸ್ಗೆ 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಉದ್ದುದ್ದಾಗಿ ಹೆಚ್ಕೊಂಡು ಇಟ್ಕೋಬೇಕು. ನಾನು ಕಸೂರಿ ಮೇಥಿ ತೊಗೊಂಡಿದ್ದೀನಿ ಸ್ವಲ್ಪ. 2 ಹಸಿ ಮೆಣಸಿನ್ಕಾಯಿ. 1/2 ಸ್ಪೂನು ಹಸಿ ಶುಂಠಿ. 1 ಸ್ಪೂನು ಬೆಳ್ಳುಳ್ಳಿ ಪೇಸ್ಟು, ಅಂದರೆ 1.5 ಸ್ಪೂನು. 1/2 ಕಟ್ಟಿಂಗ್ಕಿಂತ ಕಡಿಮೆ ಕೊತ್ತಂಬರಿ. 1 ಕಟ್ಟು ಪುದೀನ. 3 ಗ್ಲಾಸ್ ಅಕ್ಕಿ ತೊಳೆದುಕೊಂಡು, ನಾ ಜೀರಾ ರೈಸ್ ತೊಗೊಂಡಿರೋದು, ತೊಳೆದು 1/2 ಗಂಟೆ ನೆನೆ ಇಟ್ಟಿದ್ದೆ ನಾನು. ನಾನು ಒಂದು ಬಾಳ್ಗೆಯಲ್ಲಿ 4-5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ನಾವು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಉದ್ದುದ್ದಾಗಿ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗುವವರೆಗೂ ನಾವು ಮಸಾಲೆನ ಮಾಡ್ಕೊಂಡು ಬರೋಣ. ಮೊದಲಿಗೆ ನಾನು ಶಾಹಿ ಜೀರಾ ತೊಗೊಂಡಿದ್ನಲ್ಲ, ಅದರಲ್ಲಿ 1/2 ಮಿಕ್ಸಿಯಲ್ಲಿ ಹಾಕೋಣ. ಮತ್ತು 6 ಲವಂಗದಲ್ಲಿ 3 ಲವಂಗ ಮಿಕ್ಸಿಯಲ್ಲಿ ಹಾಕೋಣ. 1 ಏಲಕ್ಕಿ ಹಾಕ್ತಾ ಇದ್ದೀನಿ. 1 ಸಣ್ಣ ಪೀಸು ಚಕ್ಕೆ ಹಾಕ್ತಾ ಇದ್ದೀನಿ. ಇದರಲ್ಲಿ 2 ಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಪುದೀನ. ಇದನ್ನಿಷ್ಟು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡ್ಬರೋಣ. ನಾನು ಈ ಈರುಳ್ಳಿಯಲ್ಲಿ ಉಳಿದಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲೇ ಹಾಕಬೇಕು. ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ. ಈಗ ರುಬ್ಬಿದ ಮಸಾಲೆ ಹಾಕೋಣ. ಇದರಲ್ಲಿ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಮಸಾಲೆ ಹಾಕಿದ್ದೇನೆ. ಈಗ ಒಂದು 2-3 ನಿಮಿಷ ಫ್ರೈ ಆಗಿದೆ. ಇದರಲ್ಲಿ ಸ್ವಲ್ಪ ಉಪ್ಪು ಹಾಕೋಣ. ನಾನು ಹಳ್ಳುಪ್ಪು ಹಾಕ್ತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ನೀರು, ಬೇಗ ಆಗಲಿ ಅಂತೇಳಿ. ತಣ್ಣೀರು ಹಾಕಿದರೂ ಪರವಾಗಿಲ್ಲ. ಇದು ನೀರು ಸ್ವಲ್ಪ ಕುದಿಬೇಕು. ಕುದಿಯುವಾಗ ಅಕ್ಕಿ ಹಾಕೋಣ. ನೀರು ಕುದಿತಾ ಇದೆ. ಈಗ ಅಕ್ಕಿ ಹಾಕೋಣ. ಮೊದಲಿಗೆ ಇದು ಸ್ವಲ್ಪ ಫ್ಲೇಮ್ ಜೋರಾಗಿಟ್ಟು ಕುದಿಸೋಣ, ಆಮೇಲೆ ಫ್ಲೇಮ್ ಕಡಿಮೆ ಮಾಡೋಣ.
ನೋಡಿ ವೀಕ್ಷಕರೇ, ಇದು ಈಗ 75% ಆಗಿದೆ. ಇನ್ನು ಸಿಮ್ಮಲ್ಲಿ ಒಂದು 5 ಮಿನಿಟ್ಸ್ ಇಟ್ಟರೆ ಕುಷ್ಕ ರೈಸ್ ರೆಡಿ. ನೋಡಿ ವೀಕ್ಷಕರೇ, ಆಲ್ಮೋಸ್ಟ್ ಆಲ್ ರೈಸ್ ಆಗಿದೆ. ಈಗ ಸರ್ವ್ ಮಾಡೋಣ. ವೀಕ್ಷಕರೇ, ಕುಷ್ಕ ರೈಸ್ ರೆಡಿ ಆಗಿದೆ. ಇದನ್ನ ಮಟನ್ ಮಸಾಲಾ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ. ನಾನು ಮಟನ್ ಮಸಾಲಾನ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.